ವಲಸಿಗರು ಪಕ್ಷಕ್ಕೆ ವಾಪಸ್ ಬಂದರೆ ಸ್ವಾಗತ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಹೊಸದೊಂದು ದಾಳವನ್ನ ಉರುಳಿ ಬಿಟ್ಟಿದ್ದಾರೆ. ವಲಸಿಗರಿಗೆ ದಿಢೀರ್ ಆಹ್ವಾನ ನೀಡಿದ್ರ ಹಿಂದಿನ ಲೆಕ್ಕಾಚಾರವೇನು ಅನ್ನೋ ಕುತೂಹಲ ರಾಜಕೀಯ ವಲಯದಲ್ಲಿ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿತಾರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅನ್ನೋ ಕುತೂಹಲ. ಆದ್ರೆ ವಲಸಿಗರಿಗೆ ನೋ ಎಂಟ್ರಿ ಅಂತ ಇತ್ತ ಸಿದ್ದರಾಮಯ್ಯ ಹೇಳಿದ್ದಾರೆ. ವಲಸಿಗರು ಪಕ್ಷ ಸೇರ್ಪಡೆಗೆ ಸಿದ್ದು ಡಿಕೆಶಿ ನಡುವೆನೆ ಭಿನ್ನ ಮತ ಇದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ವಲಸಿಗ ಶೀತಲ ಸಮರ ನಡೆಯುವಂತೆ ಕಾಣ್ತಾ ಇದೆ. ಭಾರತ್ ಜೋಡೋ ಯಾತ್ರೆ ವೇಳೆ ಒಗ್ಗಟ್ಟು, ಈಗ ಮತ್ತೊಮ್ಮೆ ಭಿನ್ನ ಮತ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ, ಲೈವ್ ಜಾಯ್ನ್ ಆಗಿದ್ದಾರೆ. ಹರೀಶ್, ಒಬ್ರು ಬಂದ್ರೆ ಬರ್ಲಿ ವೆಲ್ಕಮ್, ಇನ್ನೊಬ್ರು ನೋ ಎಂಟ್ರಿ, ಏನಿದ್ರ ಮರ್ಮ? ಸ್ಮಿತಾ, ಬಹಳ ಮುಖ್ಯವಾಗಿ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೇವಲ ಒಂದು 5-6 ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ವಲಸಿಗ ಸಚಿವರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ಇಬ್ಬರು ನಾಯಕರ ನಡುವಿನ ಒಂದು ಈ ವಲಸಿಗರ ವಿಚಾರವಾಗಿ ಸಂಬಂಧಪಟ್ಟಂಗೆ ಸಹಮತ ವ್ಯಕ್ತ ಆಗದೇ ಇರುವಂಥದ್ದು, 10 ಹಲವು ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂಥದ್ದು. ಒಂದು, ಇಲ್ಲಿ ಡಿ ಕೆ ಶಿವಕುಮಾರ್ ಯಾರು ಬೇಕಾದ್ರೂ ಬರಬಹುದು, ಅರ್ಜಿ ಹಾಕ್ಬೋದು ಅಂತಕ್ಕಂಥ ಒಂದು ಮಾತನ್ನು ನೇರವಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ. ಆದರೆ ಅದೇ ಕಾಲಕ್ಕೆ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೂಡ ವಲಸಿಗರ ವಿಚಾರವಾಗಿ ವಿಶೇಷವಾಗಿ ಸೊ ಪಕ್ಷಕ್ಕೆ ಸೇರ್ಪಡೆ ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ಹೇಳ್ತಿರುವಂಥದ್ದು. ಆದರೆ ವಲಸಿಗರ ಒಂದು ವಿಚಾರವಾಗಿ ಸಂಬಂಧಪಟ್ಟಂಗೆ ಒಂದಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಶೀತಲ ಸಮರಕ್ಕೆ ಎಡೆ ಮಾಡಿಕೊಟ್ಟಿದೆಯಾ ಅಂತಕ್ಕಂಥ ಒಂದು ಚರ್ಚೆಗಳು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈಗ ವ್ಯಕ್ತ ಆಗ್ತಿದೆ. ಭಾರಜೋಡು ಸಂದರ್ಭದಲ್ಲಿ ಖುದ್ದು ರಾಹುಲ್ ಗಾಂಧಿಯವರು ಇಬ್ಬರು ನಾಯಕರನ್ನ ಕೈ ಹಿಡಿದುಕೊಂಡು ಪರಸ್ಪರ ಹೆಜ್ಜೆ ಹಾಕಿದ್ರು ಕೂಡ, ಅಂದರೆ ಇಡೀ ಭಾರತ್ ಜೋಡೋ ಉದ್ದಕ್ಕೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂಥ ಒಂದು ಪ್ರಯತ್ನ, ಆ ಮೂಲಕ ಸಂದೇಶ ಕೊಡ್ತಕ್ಕಂಥದ್ದು, ಅಂದರೆ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶ ಕೊಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ರಾಹುಲ್ ಗಾಂಧಿ ಅವರು ಮಾಡಿದರು. ಆದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಏನಿದೆ, ಇದು ಸಹಜವಾಗಿ ಕೂಡ ಎಲ್ಲೊಂದು ಕಡೆ ಸಿದ್ದರಾಮಯ್ಯವರ ವಿರುದ್ಧ ತಿರುಗೇಟು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರ, ಹೇಳಿಕೆ ಕೊಟ್ರ ಅಂತ ಒಂದಷ್ಟು ಚರ್ಚೆಗಳು ಆಗ್ತಿದೆ. ಒಂದು, ಈಗ ಆಗ್ತಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರ ಅಂತ. ಅಂದರೆ ಒಂದು ಬಿಜೆಪಿಯಲ್ಲಿ ಇರ್ತಕ್ಕಂಥ ವಲಸಿಗ ಸಚಿವರು ಏನಿದೆ ಅವರಲ್ಲಿ ಒಡಕು ಮೂಡ್ತಕ್ಕಂಥದ್ದು, ಒಂದು ಅನುಮಾನ ಮೂಡ್ತಕ್ಕಂಥದ್ದು, ಅಂದರೆ ಬಿಜೆಪಿಯಲ್ಲಿ ಅನುಮಾನ ಮೂಡುವಂಥ ಒಂದು ಲೆಕ್ಕಾಚಾರದ ಭಾಗವಾಗಿ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ರ ಅಂತಕ್ಕಂಥದ್ದು ಒಂದಾದರೆ, ಮತ್ತೊಂದು ಸಿದ್ದರಾಮಯ್ಯವರು ಸೊ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದೇನೆ, ನನ್ನ ಮಾತೇ ಅಂತಿಮ ಅನ್ನೋ ರೀತಿಯಲ್ಲಿ ಕೂಡ ಒಂದು ರೀತಿ ಸಿದ್ದರಾಮಯ್ಯವರಿಗೆ ಸಂದೇಶ ಕೊಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಹೇಳಿಕೆ ಕೊಟ್ರ ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.